ಬೂದ್ ಗುಮ್ಳಕಾಯಿ, ಇದನ್ನ ಆಂಗ್ಲ ಭಾಷೆಯಲ್ಲಿ ಆ್ಯಶ್ ಗಾರ್ಡ್, ವಿಂಟರ್ ಮೆಲನ್, ವಿಂಟರ್ ಗಾರ್ಡ್, ಮತ್ತು ಉತ್ತರ ಭಾರತದಲ್ಲಿ ಇದನ್ನು ಪೇಠಾ ಅಂತ ಕರೀತಾರೆ. ಸೊ ಆಗ್ರಾ ಫೇಮಸ್ ಸ್ವೀಟ್ ಪೇಠಾ ಏನಿರುತ್ತೆ ಇದರಿಂದನೇ ಮಾಡೋದು. ಸೊ ನಮ್ಮ ಟೆರೆಸ್ ಗಾರ್ಡನಲ್ಲಿ ಬಿಟ್ಟಿತ್ತು, ಇದರಿಂದ ಒಂದು ಯಾವುದಾದ್ರೂ ಡಿಶ್ ಮಾಡಬೇಕಂತ ಆಸೆ ಇತ್ತು. ಸೊ ಇವತ್ತು ಇದರಿಂದ ಜ್ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಸೊ ನೋಡಿ, ಇದ್ರ ಮೇಲೆ ಈ ಥರ ಬೂದ್ ಬಣ್ಣ ಇರೋದ್ರಿಂದ ಇದಕ್ಕೆ ಈ ಹೆಸರು ಬಂದಿದೆ. ಸೊ ಬನ್ನಿ ಮಾಡೋಕ್ಕೆ ಶುರು ಮಾಡೋಣ. ಸೊ ಇದನ್ನು ನಾನು ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಿ ತಗೊಂಡು ಬಂದಿದ್ದೀನಿ. ಇನ್ನು ಮೇನ್ ಕೆಲಸ ಇದನ್ನು ಹೆಚ್ಚಿ ಇದ್ರ ಜ್ಯೂಸ್ ತೆಗೆಯೋದು. ಸೊ ಸ್ವಲ್ಪ ಪ್ರೋಸೆಸ್ಗಳು ಮಾಡಬೇಕು. ಸೊ ಇದನ್ನು ನಾನು ಅರ್ಧ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅರ್ಧ ಕಟ್ ಮಾಡಿಕೊಂಡು ಇದ್ರ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಬೀಜ ಇರುತ್ತೆ ಅದನ್ನೆಲ್ಲ ನಾವು ತೆಗಿಬೇಕು. ಮತ್ತು ಹೋಳುಗಳು ಮಾಡಿ ಇದನ್ನು ಜ್ಯೂಸ್ ತೆಗೆಯೋದು ಹೇಳ್ಕೊಡ್ತೀನಿ. ಸೊ ಇದನ್ನು ಬೇಕಾದರೆ ನೀವು ಜ್ಯೂಸರ್ಗೆ ಹಾಕ್ಕೊಂಡು ಈಸಿಯಾಗಿ ತೆಗಿಬೋದು. ಬಟ್ ಮಿಕ್ಸಿಲೆ ತುಂಬ ಸುಲಭವಾಗಿ ಹೇಗೆ ತೆಗೆಯೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಈ ಮಧ್ಯಪಾಠದಲ್ಲಿ ಸಾಫ್ಟ್ ಕಾರ್ನರ್ ಏನಿದೆ ಅದು, ಈ ಬೀಜ ಎಲ್ಲ ನಾವು ಸೆಪ್ರೇಟ್ ಮಾಡ್ಕೋಬೇಕು. ಸೊ ತುಂಬಾ ಹೆಲ್ದಿ ಜ್ಯೂಸ್ ಇದು, ತುಂಬಾ ಕೂಲಿಂಗ್ ಇಫೆಕ್ಟ್ ಇರುತ್ತೆ. ಹೈ ಬ್ಲಡ್ ಪ್ರೆಷರ್ ಅವ್ರಿಗೆ ತುಂಬ ಬೇಗ ಕ್ಯೂರ್ ಮಾಡುತ್ತೆ, ಮತ್ತು ವೇಟ್ ಲಾಸ್ಗೂ ತುಂಬ ಒಳ್ಳೆಯದು. ಸೊ ಇದ್ರ ತಗೊಳ್ಳೋ ಪ್ರೊಸೀಜರ್ ಇದೆ, ಅದನ್ನು ಫಾಲೋ ಮಾಡಬೇಕು. ಸೊ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ತುಂಬ ಬೇಗನೆ ಎಫೆಕ್ಟ್ ಕೊಡುತ್ತೆ ಇದು. ಸೊ ಇದನ್ನು ತಗೊಂಡು ಒನ್ ಅವರ್ವರೆಗೂ ಏನು ತಗೊಳ್ಳೋಕೆ ಹೋಗಬಾರ್ದು. ಸೊ ಅದರಿಂದ ತುಂಬ ಚೆನ್ನಾಗಿ ಬೆನಿಫಿಟ್ ಕೊಡುತ್ತೆ. ಸೊ ನೋಡಿ, ಈ ಥರ ರೆಡಿಯಾಗಿದೆ ಇದು. ಈಗ ಇದನ್ನು ಜ್ಯೂಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಈ ರೀತಿ ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ಸಹ ಜ್ಯೂಸ್ ಮಾಡ್ಬೋದು, ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದರೊಳಗೆ ಕ್ಯಾಲ್ಶಿಯಂ, ಫಾಸ್ಫರಸ್ ತುಂಬ ಇರೋದ್ರಿಂದ ನಮ್ಮ ಮೂಳೆಗಳಿಗೆಲ್ಲ ತುಂಬಾ ಒಳ್ಳೆಯದು. ಮತ್ತು ಈ ಮೂಗಲ್ ರಕ್ತ ಬರೋದು, ಹಲ್ಲದ ಮಧ್ಯ ಗಮ್ಸಲ್ಲಿ ರಕ್ತ ಬರೋದು, ಪೈಲ್ಸ್ ಪೇಷಂಟ್ ಅವ್ರಿಗೆಲ್ಲ ತುಂಬಾ ಒಳ್ಳೆಯದು. ನಮ್ಮ ಶರೀರದಲ್ಲಿ ಏನು ಟಾಕ್ಸಿನ್ಸ್ ಇರುತ್ತೆ ಅದನ್ನೆಲ್ಲ ಹೊರಗಡೆ ತೆಗೆಯುತ್ತೆ. ಮತ್ತು ಪಿತ್ತ ರೋಗಗಳಲ್ಲಿ ಇದು ರಾಮಬಾಣ ಇದ್ದಂಗೆ. ದೇಹದಲ್ಲಿರೋಂಥ ಉರಿ ಕಮ್ಮಿ ಮಾಡುತ್ತೆ. ಹೊಟ್ಟೆಯಲ್ಲಿ ಯಾವುದಾದ್ರೂ ಇನ್ಫೆಕ್ಷನ್ ಇದ್ದರೆ ಅದನ್ನು ಸಹ ದೂರ ಮಾಡುತ್ತೆ. ಮತ್ತು ತುಂಬಾ ಆರೋಗ್ಯಕಾರಿ ಇದು. ನೋಡಿ, ಈ ರೀತಿ ಇದನ್ನು ಜ್ಯೂಸ್ ತೆಗಿಬೋದು. ಸೊ ಈ ರೀತಿ ಕಷ್ಟ ಆದರೆ ಕೈಯಿಂದ ಹಿಂಡಿ ಹಿಂಡಿ ಸಹ ಇದ್ರ ಜ್ಯೂಸ್ ತೆಗಿಬೋದು. ಸೊ ತುಂಬಾ ಜಾಸ್ತಿ ಕ್ವಾಂಟಿಟಿಲಿ ಜ್ಯೂಸ್ ನಮ್ಗೆ ಸಿಗುತ್ತೆ. ಸೊ ನನಗಂತೂ ಈ ಥರ ತೆಗೆಯೋದೇ ತುಂಬ ಇಷ್ಟ ಆಯಿತು. ಸೊ ಒಂದು ಗ್ಲಾಸ್ ಫುಲ್ಲಾಗಿ ಬರುತ್ತೆ ಇದು. ಸೊ ನೋಡಿ, ಇದನ್ನು ನಾವು ದೋಸೆಗೆ ಹಾಕ್ಕೊಂಡು ಅಥವಾ ಗೋಧಿ ಹಿಟ್ಟು ಮಿದಿಬೇಕಾದ್ರೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಸೊ ಯೂಸ್ ಆಗುತ್ತೆ. ಸೊ ನೋಡಿದರೆ ಎಷ್ಟು ಸುಲಭವಾಗಿ ಒಂದು ಗ್ಲಾಸ್ ಅಷ್ಟು ಜ್ಯೂಸ್ ಬಂದಿದೆ. ಇದನ್ನು ನೀವು ಬೆಳಗ್ಗೆ ತಗೊಳೋಕ್ಕಾಗಲ್ಲ ಅಂದರೆ ಸಾಯಂಕಾಲ 4 ಗಂಟೆ ಸಹ ತಗೋಬೋದು. ಸೊ ಕುಡ್ದಿದ್ದು 1 ಅವರಲ್ಲೇ ನಿಮಗೆ ಅದರದ್ದು ರಿಸಲ್ಟ್ ಬರೋಕ್ಕೆ ಶುರು ಆಗುತ್ತೆ. ಸೊ ಡೈಜೆಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡುತ್ತೆ ಅದು. ಸೊ ನೀವು ಒಮ್ಮೆ ರೀತಿ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಇದನ್ನು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು.